ಆತ್ಮೀಯ ಸ್ಪರ್ಧಾ ಮಿತ್ರರೇ, ಚಿಕ್ಕನಗೌಡರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಹಂಚಿಕೊಳ್ಳಿ. ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಪ್ರಮುಖವಾಗಿರುವಂತಹ ಕೆಲವು ಕೃತಿಗಳು ಕನ್ಫ್ಯೂಸ್ ಆಗ್ತವ, ಅವುಗಳನ್ನ ಇಲ್ಲಿ ಕ್ಲಿಯರ್ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹೋರಾಟದ ಬದುಕು ಯಾರ್ದಪ್ಪ ಅಂದರೆ ದೇ ಜೆ ಗೌ ಅಂದರೆ ದೇ ಜವರೇಗೌಡ ಅವ್ರದ್ದು ಅಂತಕ್ಕಂಥದ್ದು. ಇಲ್ಲಿ ಎರಡನೇದು ಮತ್ತೊಂದು ಕೃತಿ ಇದೆ, ಇದೇ ಸೇಮ್ ಬರ್ತಾ ಇದೆ. ಕಾದಂಬರಿಕಾರನ ಬದುಕು ಅಂತ ಕೇಳಿದ್ರೆ ಬಸವರಾಜ ಕಟ್ಟಿಮನಿ ಅಂತಕ್ಕಂಥದ್ದು. ಬರಹಗಾರನ ಬದುಕು ಅಂತ ಕೇಳಿದ್ರೆ ಅನಕ್ರು ಅರಕಲಗೋಡು ನರಸಿಂಹಯ್ಯ ಕೃಷ್ಣರಾಯ ಅಂತಕ್ಕಂಥದ್ದು. ಹೋರಾಟದ ಹಾದಿ ಯಾರ್ದಪ್ಪ ಅಂತಂದರೆ ಎಚ್ ನರಸಿಂಹಯ್ಯನವ್ರದ್ದು. ಬದುಕು ಯಾರ್ದಪ್ಪ ಅಂತಂದರೆ ಗೀತಾ ನಾಗಭೂಷಣ್. ಇವು ನೋಡಲಿಕ್ಕೆ ಬದುಕು 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 ಅಂತಿದೆ, ಇವುಗಳು ಭಾಳಷ್ಟು ಕನ್ಫ್ಯೂಸ್ ಆಗ್ತದೆ. ಇವನು ಸರಿಯಾಗಿ ನೋಡಿಕೊಂಡ್ರೆ ಒಂದು ಅಂಕ ಪಿಕ್ಸ್ ಬರ್ತಕ್ಕಂಥದ್ದು. ಮುಂದೆ ಬಂದಾಗ ವೈಶಾಖ ಅಂತಕ್ಕಂಥ ಒಂದು ಕೃತಿ ಇದೆ, ಇದನ್ನು ಬರೆದವರು ಚದುರಂಗ. ಇದು ಚದುರಂಗ ಕಾವ್ಯನಾಮ, ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜ್ ಅರಸ್. ಇವರ ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜ್ ಅರಸ್ ಅಂತ ಕರಿತೀವಿ. ವೈಶಾಖಿ ಅಂತಕ್ಕಂಥ ಒಂದು ಕೃತಿ ಇದೆ, ಇದನ್ನು ಬರೆದವರು ಎಂ ಗೋವಿಂದ ಪೈ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ. 1949 ಮದ್ರಾಸ್ ಸರ್ಕಾರ ಅವರಿಗೆ ಮೊದಲ ರಾಷ್ಟ್ರಕವಿ ಅಂತ ತಿಳ್ಕೊಂಡು ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಇನ್ನು ಪ್ರವಾಸ ಕಥನಗಳದ ಇಲ್ಲಿ ಅಮೇರಿಕದ ಮೇಲೆ ಇಷ್ಟು ಸುಮಾರು ಒಂದು 6 ಪ್ರವಾಸ ಕಥನಗಳದ ನೋಡಿ. ಅಮೇರಿಕಾದಲ್ಲಿ ಗೋರೂರು ಅಂತಕ್ಕಂಥದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರುವಂಥದ್ದು. ಅಮೇರಿಕಾದಲ್ಲಿ ನಾನು ಅಂತಕ್ಕಂಥ ಒಂದು ಪ್ರವಾಸ ಕಥನ ಬಿ ಜಿ ಎಲ್ ಸ್ವಾಮಿಯವ್ರದ್ದು. ಅಮೇರಿಕದಲ್ಲಿ ನಾನು ಮತ್ತು ಶಾಂತಿ ಪ್ರಭುಶಂಕರ್ ಬರೆದಿರುವಂಥದ್ದು. ಅಪರವಯಸ್ಕನ ಅಮೇರಿಕ ಯಾತ್ರೆ ಎ ಎನ್ ಮೂರ್ತಿರಾವ್ ಅವರವರು ಬರೆದಿರುವಂಥದ್ದು. ನಾನು ಅಮೇರಿಕಾಗೆ ಹೋಗಿದ್ದೆ ಕೃಷ್ಣಾನಂದ ಕಾಮತ್ ಅವರು. ಅಮೇರಿಕ ಮತ್ತು ನಾನು ಲಲಿತಾ ಸುಬ್ಬರಾವ್. ಹೀಗೆ ಬರೀ ಅಮೇರಿಕ ಅಂತಕ್ಕಂಥ ದೇಶದ ಮೇಲೆ ಸುಮಾರು 6 ಪ್ರವಾಸ ಕಥನಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಭಾಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಇವುಗಳಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ, 6 ಒಂದು ಪ್ರಶ್ನೆ ಬರ್ತದೆ, ನೆನಪಿಟ್ಕೊಳ್ಳಿ. ಇಲ್ಲಿ ಮತ್ತಷ್ಟು ವಿಚಾರಗಳನ್ನು ತೆಗೆದುಕೊಂಡ್ಬರೋಣ. ಇಂದಿರಾ ಅಂತ ಇದೆ. ಇಂದಿರಾ ಅಂದರೆ ಈ ಕಾದಂಬರಿ ಬರೆದವರು ಕೇರೂರು ವಾಸುದೇವಾಚಾರ್ಯ. ಇಂದಿರಾ ಬಾಯಿ ಅಂತಿದೆಯಲ್ಲ, ಇದನ್ನು ಬರೆದವರು ಗುಲ್ವಾಡಿ ವೆಂಕಟರಾಯ್ ಅಂತಕ್ಕಂಥದ್ದು. ಇದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ, ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಸದ್ಧರ್ಮ ವಿಜಯ ಅಂತ ಕರಿತೀವಿ. ಇದನ್ನು ಬರೆದವರು ಗುಲ್ವಾಡಿ ವೆಂಕಟರಾವ್. ಸಂಕ್ರಾಂತಿ ಅಂತಕ್ಕಂಥ ಕೃತಿ ಬರೆದವರು ಪಿ ಲಂಕೇಶ್. ಶಿವರಾತ್ರಿ ಬರೆದವರು ಚಂದ್ರಶೇಖರ್ ಕಂಬಾರ. ನವರಾತ್ರಿ ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ. ಕಾಳರಾತ್ರಿ ಬರೆದವರು ಮಧುರ ಚಂದ್ರ. ನೋಡ್ರಿ, ಎಲ್ಲ ರಾತ್ರಿ ರಾತ್ರಿ ಅಂತ ಬರ್ತವೆ ಇಲ್ಲ, ಸಂಕ್ರಾಂತಿ ಶಿವರಾತ್ರಿ ನವರಾತ್ರಿ ಕಾಳರಾತ್ರಿ. ಆದರೆ ಇವನು ಬರೆದವರು ಏನಪ್ಪಾ ಅಂತ ಕವಿಗಳು ಬೇರೆ ಬೇರೆ ಇದೆ. ಸಂಕ್ರಾಂತಿ ಲಂಕೇಶ, ಶಿವರಾತ್ರಿ ಕಂಬಾರ, ನವರಾತ್ರಿ ಅಯ್ಯಂಗಾರ್ ಅವರು, ಕಾಳರಾತ್ರಿ ಮಧುರ ಚೆನ್ನ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮತ್ತಷ್ಟು ಕೃತಿಗಳನ್ನು ನೋಡ್ಕೊಂಡು ಬರೋಣ. ನಾಕೊಂದ ಹುಡುಗಿ, ಇದನ್ನು ಬರೆದವರು ಆನಂದ. ಇವರ ಪೂರ್ಣ ಹೆಸರು ಅಜ್ಜಂಪುರ್ ಸೀತಾರಾಮ್ ಅಂತೇಳಿ. ಕಥೆಯಾದಳು ಹುಡುಗಿ, ಇದನ್ನು ಬರೆದವರು ಯಶವಂತ್ ಚಿತ್ತಾಲ್ ಅವರು. ಅರ್ಧ ಸತ್ಯದ ಹುಡುಗಿ, ಇದನ್ನು ಬರೆದವರು ಚಂಪಾ ಅವರು. ಕಪ್ಪು ಕಣ್ಣಿನ ಹುಡುಗಿ, ಇದನ್ನು ಬರೆದವರು ಎಲ್ ಹನುಮಂತಯ್ಯ. ನೋಡಿ, ನಾಕೊಂದ ಹುಡುಗಿ, ಕಥೆಯಾದಳು ಹುಡುಗಿ, ಅರ್ಧ ಸತ್ಯದ ಹುಡುಗಿ, ಕಪ್ಪು ಕಣ್ಣಿನ ಹುಡುಗಿ. ನಾಕೊಂದ ಹುಡುಗಿ ಆನಂದ, ಕಥೆಯಾದಳು ಹುಡುಗಿ ಯಶವಂತ್ ಚಿತ್ತಾಲ, ಅರ್ಧ ಸತ್ಯದ ಹುಡುಗಿ ಚಂಪಾ, ಕಪ್ಪು ಕಣ್ಣಿನ ಹುಡುಗಿ ಎಲ್ ಹನುಮಂತಯ್ಯ. ಇಲ್ಲಿ ಕೆಳಗೆ ಬರೋಣ. ಸಮುದ್ರದಾಚೆ ಸಮುದ್ರದೀಚೆ ಕೇಳಿದ್ರೆ ಹೀಕ್ರು ಗೋಕಾಕ್, ಸಾಗರದಾಚೆ ಕೇಳಿದ್ರೆ ಕೃಷ್ಣಮೂರ್ತಿ ನಾಡಿಗ ಅಂತ ಬರಿಬೇಕು. ಸಮುದ್ರದಾಚೆ ಸಮುದ್ರದೀಚೆ ಅಂದರೆ ಗೋಕಾಕ್ ಅವರ ಪ್ರವಾಸ ಕಥನ. ಸಾಗರದಾಚೆ ಅಂದರೆ ಕೃಷ್ಣಮೂರ್ತಿ ನಾಡಿಗ. ಆ ಥರ ಈ ಥರ ಅಂತ ಕೇಳಿದ್ರೆ ಬೇಂದ್ರೆ, ದರಾ ಬೇಂದ್ರೆ ಅವರು ಬರೆದಿರುವಂಥದ್ದು. ಆ ಥರ ಈ ಥರ, ಆ ಮುಖ ಈ ಮುಖ ಅಂತ ಬರೆದವರು ಯಾರಂದ್ರೆ ಗಿರಡ್ಡಿ ಗೋವಿಂದರಾಜ್ ಅವರು. ಆ ಮುಖ ಈ ಮುಖ, ಇದು ಒಂದು ಅಭಿನಂದನ ಗ್ರಂಥ. ಬೆಳವಲ ಅಂತಕ್ಕಂಥ ಅಭಿನಂದನ ಗ್ರಂಥ ಬೆಟಗೇರಿ ಕೃಷ್ಣ ಶರ್ಮ. ಇವರ ಕಾವ್ಯನಾಮ ಆನಂದಕಂದ. ಬೆಳ್ವಲ ಅಂತಕ್ಕಂಥ ಒಂದು ಅಭಿನಂದನ ಗ್ರಂಥ ಡಾಕ್ಟರ್ ಆರ್ ಸಿ ಹಿರೇಮಠ್. ಇವರ ಹೆಸರನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕನ್ನಡ ಅಧ್ಯಯನ ಪೀಠಕ್ಕೆ ಡಾಕ್ಟರ್ ಆರ್ ಸಿ ಹಿರೇಮಠ್ ಅಧ್ಯಯನ ಪೀಠ ಅಂತ ಕರಿತೀವಿ. ಭಾಳಷ್ಟು ನೆನಪಿಟ್ಕೊಳ್ಳಿ. ಜಾತಕ ತಿಲಕ ಶ್ರೀಧರಾಚಾರ್ಯ ಅವರು ಬರೆದಿರುವಂಥದ್ದು. ಇನ್ನು ಜಾತಕ ತಿಲಕ, ಇದು ಕನ್ನಡದ ಮೊಟ್ಟ ಮೊದಲ ಒಂದು ಜ್ಯೋತಿಷ್ಯ ಗ್ರಂಥ. ಜಾತಕ ತಿಲಕ ಅಂತಂದ್ರೆ ಇದೊಂದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ. ಮದನ ತಿಲಕ ಅಂತಿದೆಯಲ್ಲ, ಇದು ಚಂದ್ರರಾಜ ಬರೆದಿರುವಂಥದ್ದು. ಇದು ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ. ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ, ಆದರೆ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಇವೆರಡು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ತೆರೆದ ಬಾಗಿಲು ಅಂತ ಕೇಳಿದ್ರೆ ಕೆ ಎಸ್ ನರಸಿಂಹಸ್ವಾಮಿ. ಮುಚ್ಚಿದ ಬಾಗಿಲು ಅಂತ ಕೇಳಿದ್ರೆ ತ್ರಿವೇಣಿ ಅವರು. ತೆರೆದ ದಾರಿ ಅಂತ ಕೇಳಿದ್ರೆ ಜಿ ಎಸ್ ಶಿವರುದ್ರಪ್ಪನವರು. ನೋಡಿ, ತೆರೆದ ಬಾಗಿಲು, ಮುಚ್ಚಿದ ಬಾಗಿಲು, ತೆರೆದ ದಾರಿ,
ಇವು ಮೂರು ಭಾಳ ಕನ್ಫ್ಯೂಸ್ ಆಗ್ತದೆ, ಇಂಥವುಗಳನ್ನು ಭಾಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ತೆರೆದ ಬಾಗಿಲು ಅಂದರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ತೆರೆದ ಬಾಗಿಲನ್ನು ಬರೀತಾರೆ, ಅವರೊಬ್ಬರು ಪ್ರೇಮ ಕವಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಮುಚ್ಚಿದ ಬಾಗಿಲು ತ್ರಿವೇಣಿಯವರು ಬರೆದಿರುವಂಥದ್ದು, ತೆರೆದ ದಾರಿ ಜಿ ಎಸ್ ಶಿವರುದ್ರಪ್ಪ. ಇವರ ಪ್ರಮುಖ ಒಂದು ಹಾಡು ಜಿ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಪ್ರಮುಖ ಪದ್ಯ ನಿಮಗೆಲ್ಲ ಗೊತ್ತಿದೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದಿ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಈ ಪದ್ಯದ ರಚನೆಕಾರರು ಕೆ ಎಸ್ ನರಸಿಂಹಸ್ವಾಮಿಯವರು. ತೆರೆದ ದಾರಿ ಬರೆದವರು ಜಿ ಎಸ್ ಶಿವರುದ್ರಪ್ಪನವರು. ಮುಂದೆ ಬನ್ನಿ, ಆವರಣ. ಆವರಣ ಬರೆದವರು ಎಸ್ ಎಲ್ ಭೈರಪ್ಪ, ಅನಾವರಣ ಬರೆದವರು ಜಿ ಎಸ್ ಶಿವರುದ್ರಪ್ಪನವರು. ಆಕಾಶ ದೀಪ ಕೇಂದ್ರ ಗೋಪಾಲಕೃಷ್ಣ ಅಡಿಗವರು, ಆಕಾಶ ಬುಟ್ಟಿ ಅಂತ ಕೇಂದ್ರ ಚನ್ನವೀರ ಕಣಿವೆ. ನೋಡಿ, ಅನಾವರಣ ಆವರ ಅನಾವರಣ ಆವರಣ ಅನಾವರಣ. ಆವರಣ ಕೃತಿ ಕೇಂದ್ರ ಎಸ್ ಎಲ್ ಭೈರಪ್ಪ ಅವರು, ಅನಾವರಣ ಕೇಂದ್ರ ಜಿ ಎಸ್ ಶಿವರುದ್ರಪ್ಪನವರು. ಆಕಾಶ ದೀಪ ಕೇಂದ್ರ ಗೋಪಾಲಕೃಷ್ಣ ಅಡಿಗ, ಆಕಾಶ ಬುಟ್ಟಿ ಅಂತ ಕೇಂದ್ರ ಕಣಿವೆಯವರು. ಹೊಕ್ಕಳಲ್ಲಿ ಹೂವಿಲ್ಲ ಎ ಕೆ ರಾಮಾನುಜನ್, ಹೊಕ್ಕಳಲ್ಲಿ ಹೂವಿಲ್ಲ ಎ ಕೆ ರಾಮಾನುಜನ್. ಹೊಕ್ಕಳಲ್ಲಿ ಹೂವಿದೆ ರಂಜಾನ್ ದರ್ಗ, ಬಾಸಲ ಎಸ್ ಡಿ ಎಫ್ ಡಿ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾನೆ. ಹೊಕ್ಕಳಲ್ಲಿ ಹೂವಿದೆ ರಂಜಾನ್ ದರ್ಗ. ಬಕುಲದ ಹೂಗಳಂತ ಕೇಳಿದ್ರೆ ಸೂರ ಮೆಕ್ಕುಂಡಿ. ನೋಡಿ, ಹೂ 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 ಅಂತಿದೆ, ಒಂದೇ ಕೃತಿ ಈ ರೀತಿ ಕನ್ಫ್ಯೂಸ್ ಆಗ್ತಾವೋ, ಇಂಥವುಗಳನ್ನ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ ಅಂತಕ್ಕಂಥದ್ದು. ಇಲ್ಲಿ ಬನ್ನಿ, ಮುಸ್ಸಂಜೆ ಕಥಾ ಪ್ರಸಂಗ ಪಿ ಲಂಕೇಶ್ ಬರೀತಾರೆ, ಮಂಟೇಸ್ವಾಮಿ ಕಥಾ ಪ್ರಸಂಗ ಬರೀತಾರೆ ಎಚ್ ಎಸ್ ಶಿವಪ್ರಕಾಶ್. ಕಿಂದರ ಜೋಗಿ ಬರೆದವರು ಕುವೆಂಪು, ಕುಮಟೆಗೆ ಬಂದ ಕಿಂದರ ಜೋಗಿ ಬರೆದವರು ಯಶವಂತ್ ಚಿತ್ತಾಲು. ರಕ್ತಾಕ್ಷಿ ಅಂತ ಕೇಳಿದ್ರೆ ಕುವೆಂಪುರ ನಾಟಕ ರಕ್ತಾಕ್ಷಿ, ಕಾವ್ಯಾಕ್ಷಿ ಇದು ಕವನ ಸಂಕಲನ, ಚನ್ನವೀರ್ ಕಣಿವೆಯವರು ಬರೆದಿರುವಂಥದ್ದು. ರಕ್ತಾಕ್ಷಿ ಬೇರೆ, ಕಾವ್ಯಾಕ್ಷಿ ಬೇರೆ. ಭಾವತರಂಗ ಬರೆದವರು ಎಂ ಗೋಪಾಲಕೃಷ್ಣ ಅಡಿಗವರು, ಭಾವತರಂಗ. ಅಂತರಂಗ ಇದು ದೇವುಡು ಅವರು ಬರೆದಿರುವಂಥದ್ದು, ದೇವುಡು ಅವರು ಬರೆದಿರುವಂಥದ್ದು ಅಂತರಂಗ, ವೆರಿ ಇಂಪಾರ್ಟೆಂಟ್. ಇದು ಕನ್ನಡದ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಅಂತ ಕರಿತೀವಿ ಅಂತರಂಗ. ದೇವುಡು ಅವರು ಬರೀತಾರೆ, ಇದು ಬಾಸರ ಪರೀಕ್ಷೆಯಲ್ಲಿ ಕೇಳ್ತಾಯಿದ್ದಂತೆ. ಅಂತರಂಗ ದೇವುಡು, ಅಂತರಾಳ ಅಂತ ಕೇಳಿದ್ರೆ ಶಾಂತಿನಾಥ್ ದೇಸಾಯಿ. ಅಂಜು ಮಲ್ಲಿಗೆ ಕಾಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಜಾಜಿ ಮಲ್ಲಿಗೆ, ಅಂಜು ಮಲ್ಲಿಗೆ ಗಿರೀಶ್ ಕಾರ್ನಾಡ, ಕಾಡು ಮಲ್ಲಿಗೆ ವ್ಯಾಸರಾಯ ಬಲ್ಲಾಳ, ಮೈಸೂರು ಮಲ್ಲಿಗೆ ಕೆ ಎಸ್ ನರಸಿಂಹಸ್ವಾಮಿ, ಜಾಜಿ ಮಲ್ಲಿಗೆ ಸತ್ಯಾನಂದ ಪಾತ್ರೋಟ. ಉಯ್ಯಾಲೆ ಎರಡು ಇಬ್ಬರು ಬರೆದಿದ್ದಾರೆ. ಉಯ್ಯಾಲೆ ಬೇಂದ್ರೆ ಅವರು ಬರೆದಿರುವಂಥ ಒಂದು ಕವನ ಸಂಕಲನವಾದರೆ, ಉಯ್ಯಾಲೆ ಕಾದಂಬರಿಯನ್ನು ಕೂಡ ಬರೀತಾರೆ ಚದುರಂಗ ಅವರು. ಬನ್ನಿ, ಎಸ್ ಡಿ ಎಫ್ ಡಿ ಸಾಕಷ್ಟು ಇವುಗಳ ಮೇಲೆ ಕನ್ಫ್ಯೂಸ್ ಆಗ್ತದೆ, ಸಾಕಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಏಳು ಸುತ್ತಿನ ಕೋಟೆ ಬಿ ಸಿ ರಾಮಚಂದ್ರ ಶರ್ಮ, ಏಳು ಸುತ್ತಿನ ಮಲ್ಲಿಗೆ ಅನುಪಮ ನಿರಂಜನ್. ನವಿಲು ಕುವೆಂಪು ಅವರು ಬರೆದಿರುವಂಥದ್ದು, ನವಿಲು ನಗರ ಬರೆದವರು ಎಚ್ ಎಸ್ ಶಿವಪ್ರಕಾಶ್, ನವಿಲೂರ ಮನೆಯಿಂದ ಕೇಳಿದ್ರೆ ಚನ್ನವೀರ ಕಣಿವೆ. ಮಬ್ಬು ಜಾರಿದ ಕಣಿವೆಯಲ್ಲಿ ಜಿ ಶಂ ಪರಮಶಿವಯ್ಯ, ಮಬ್ಬಿನ ಹಾಗೆ ಕಣಿವೆಯ ಆಸೆ ಇದೇ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂಥದ್ದು. ಹೊಲೆ ಮಾದಿಗರ ಹಾಡು ಕೇಳಿದ್ರೆ ಸಿದ್ಧಲಿಂಗಯ್ಯ, ಕೇಳು ಜಗಮಾದಿಗರ ಹೊಲೆಯ ಕೇಳಿದ್ರೆ ಮನ ಜವರಯ್ಯ. ಕಪ್ಪು ಕಾಡಿನ ಹಾಡು ಸಿದ್ಧಲಿಂಗಯ್ಯ, ಕಪ್ಪು ಕಾವ್ಯ ಕೇಳಿದ್ರೆ ಅರವಿಂದ ಮಾಲಗಿತ್ತಿ. ನೆನಪಿನ ದೋಣಿಯಲ್ಲಿ ಕುವೆಂಪು, ನೆನಪಿನ ಗನಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವಂಥದ್ದು. ತಳವಡಿದ ದೋಣಿಯಲ್ಲಿ ಕೇಳಿದ್ರೆ ಸಾರಾ ಅಬೂಬಕರ್. ನೋಡಿ, ನೆನಪಿನ ದೋಣಿಯಲ್ಲಿ, ನೆನಪಿನ ಗನಿಯಲ್ಲಿ, ತಳವಡಿದ ದೋಣಿಯಲ್ಲಿ. ಶಾಸನಗಳಲ್ಲಿ ಶಿವಶರಣರು, ಶಾಸನಗಳಲ್ಲಿ ಶಿವಶರಣರು ಎಂ ಎಂ ಕಲಬುರ್ಗಿ ಅವರು ಬರೆದಿರುವಂಥದ್ದು. ಶಾಸನಗಳಲ್ಲಿ ಗಿಡಮರಗಳು ಬರೆದಂಥವರು ಬಿ ಜಿ ಎಲ್ ಸ್ವಾಮಿ. ಇವರು ಪ್ರಸಿದ್ಧ ಯಾರು ಏನು ಡಿ ವಿ ಜಿ ಅಂತ ಕರೀತೀವಲ್ಲ, ಮಂಕುತಿಮ್ಮನ ಕಗ್ಗ ಬರ್ತಾನ ಡಿ ವಿ ಜಿ, ಆ ಡಿ ವಿ ಜಿ ಅವರ ಮಗನೇ ಯಾರಂತಂದ್ರೆ ಬಿ ಜಿ ಎಲ್ ಸ್ವಾಮಿ, ನೆನಪಿರಲಿ. ಆತ್ಮೀಯರೇ ನೋಡಿ, ಮರೆಯದ ನೆನಪು ಕೇಳಿದ್ರೆ ರಾವ್ ಬಹದ್ದೂರ್, ಮರೆಯದ ನೆನಪು ರಾವ್ ಬಹದ್ದೂರ್. ರಾಮಾಚಾರ್ಯ ನೆನಪು ಪೂತಿ ನರಸಿಂಹಾಚಾರ್ಯರು, ರಾಮಾಚಾರ್ಯ ನೆನಪು ಪೂತಿ ನರಸಿಂಹಾಚಾರ್ಯರು. ಇನ್ನು ಕೆಲವು ನೆನಪುಗಳು ನವರತ್ನ ರಾಮರಾಯರು, ನೆನಪು ಸಿಹಿ ಕಹಿ ಅನುಪಮ ನಿರಂಜನ್, ನಾಟ್ಯ ನೆನಪುಗಳು ಶ್ರೀರಂಗ. ಆತ್ಮೀಯರೇ ತಾವೆಲ್ಲ ಗಮನಿಸ್ಬೋದು, ಇಲ್ಲಿ ಬರೀ ನೆನಪು 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 ಅಂತಿದೆ, ಯಾವ ನೆನಪು ಕೇಳ್ತಾನೆ ಗೊತ್ತಿಲ್ಲ ಪರೀಕ್ಷೆಯಲ್ಲಿ. ನಮ್ಮ ನೆನಪೇ ಕೂಡ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಅದಕ್ಕೆ ಈ ನೆನಪುಗಳನ್ನ ಭಾಳ ಚೆನ್ನಾಗಿ ನೆನಪು. ಮರೆಯದ ನೆನಪು ರಾವ್ ಬಹದ್ದೂರ್, ರಾಮಾಚಾರಿ ನೆನಪು ಪೂತಿ ನರಸಿಂಹಾಚಾರ್, ಕೆಲವು ನೆನಪು ನವರತ್ನ ರಾಮರಾಯ್, ನೆನಪು ಸಿಹಿಕೈ ಅನುಪಮ ನಿರಂಜನ್, ನಾಟ್ಯ ನೆನಪು ಶ್ರೀರಂಗ. ಇಲ್ಲೊಂದು ಬಿರುದಿದೆ ನೋಡಿ, ಚಲಿಸುವ ನಿಘಂಟು ಡಿ ಎಲ್ ನರಸಿಂಹಾಚಾರ್ಯರು ಬರೆದರೆ, ಚಲಿಸುವ ವಿಶ್ವಕೋಶ ಶಿವರಾಮ ಕಾರಂತ್. ಆತ್ಮೀಯರೇ ತಾವೆಲ್ಲ
ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಿಕ್ಕನ ಗೌಡ್ರು SHIKKNGOUDRA ಚಿಕ್ಕನ ಗೌಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.